ಸರ್, ತಾವು ನಿನ್ನೆ ಮಂಗಳೂರು ಭಾಗದಲ್ಲಿ ಗಮನಿಸಿದಿರಿ, ಶಾಸ್ತ್ರವನ್ನು ನೋಡುವಂಥದ್ದು ಅಂದರೆ ಮಂಗಳ ಪ್ರಶ್ನೆಯನ್ನು ಕೇಳುವಂತಹ ಪ್ರಕ್ರಿಯೆಗಳು ಕರ್ನಾಟಕದಲ್ಲಿ ಈಗ ಶುರುವಾಗಿದೆ. ಅಂದರೆ ಮಸೀದಿ ಇತ್ತು, ಅದು ದೇವಸ್ಥಾನ ಇತ್ತು ಅನ್ನುವಂಥ ಪ್ರಶ್ನೆ ಶುರುವಾಗಿದೆ. ಬಿ ಜೆ ಪಿಯವರಿಗೆ ಸರ್ಕಾರದ ನಡೆಸ್ತಾ ಇದ್ದಾರೆ, ಅವರ ಸಫಲತೆ ವಿಫಲತೆ ಬಗ್ಗೆ ಹೇಳ್ಕೊಳಕ್ಕಿಲ್ಲ, ಪ್ರಶ್ನೆಗಳನ್ನು ಹಾಕ್ಕೊಂಡು ಹೊಂಟಾರೆ. ಮುಂದೆ ಸರ್ಕಾರ ಬರುತ್ತೆ ಇಲ್ಲ ಅಂತ ಮಂಗಳ ಪ್ರಶ್ನೆ ಹಾಕು ಅಂತೇಳಿ ಅವರಿಗೆ, ಇಲ್ಲೇನಾಗುತ್ತೆ ಮೋದಿಯವ್ರೇನಾಗುತ್ತೆ ಆ ಮಂಗಳ ಪ್ರಶ್ನೆ ಹಾಕೊಳ್ಳೇನೆ. ನಮಗೆ ಮಂಗಳ ಪ್ರಶ್ನೆ ಇಲ್ಲ, ಯಾವುದೂ ಇಲ್ಲ. ನಮಗೇನಿದೆ ಅಂತಂತ ಹೇಳಿದ್ರೆ ನಮ್ಮ ಪಾಡಿಗೆ ನಾವಿದ್ದೀವಿ. ಈಗ ಅವರಿಗೆ ಇದನ್ನು ಕೆದಕ್ಬೇಕು ಅಂತ ಈ ಎರಡು ವರ್ಷದಿಂದ ಇದೇ ಮಾಡ್ಕೊಂಡು ಬಂದರು. ಮೊಟ್ಟೆ ಅಂತ ಹೇಳಿದ್ರು, ಹಿಜಾಬ್ ಅಂತಂತ ಹೇಳಿದ್ರು, ಹಲಾಲ್ ಕಟ್ಟು ಅಂತ ಹೇಳಿದ್ರು, ಮಸೀದಿ ಅಂತಂತ ಹೇಳಿದ್ರು. ಆಮೇಲೆ ಇದೇ ಸಬ್ಜೆಕ್ಟು ನಮ್ಮ ರಾಜ್ಯದ ಜನ ಬಸವಣ್ಣ ಹುಟ್ಟಿದಂಥ ನಾಡು, ಕುವೆಂಪು ಹುಟ್ಟಿದಂಥ ನಾಡು, ಸರ್ವಜ್ಞನ ನಾಡು, ರಾಘವೇಂದ್ರನ ನಾಡು. ಈ ನಾಡಿನಲ್ಲಿ ಜಾತಿ ಕಲಹ ಮಾಡೋಕ್ಕೆ ಬರೋಲ್ಲ. ಹಾಂ, ಒಂದು ಬರ್ಬೋದಿಲ್ಲಿ ಲಿಂಗಾಯತರು, ಒಕ್ಕಲಿಗರು, ದಲಿತರು, ಹಿಂದುಳಿದವರು, ಇದ್ರ ಬಗ್ಗೆ ಚರ್ಚೆ ಆಗ್ಬೋದೇ ಹೊರತು ಇವನು ಹಿಂದೂ ಇವನು ಮುಸಲ್ಮಾನ ಇದು ಚರ್ಚೆ ಕರ್ನಾಟಕದಲ್ಲಿ ಆಗೋಲ್ಲ. ಕಾರಣ ಮುಂಬಡಿ ಕೃಷ್ಣರಾಜ ಒಡೆಯರು ಟಿಪ್ಪು ಸುಲ್ತಾನರು ಆದಮೇಲೆ ಅವರೇ ಬಂದಿದ್ದು. ಹ್ಯಾಕ್ ಕಾಪಾಡ್ಕೊಂಡು ಬಂದರು, ಮುಸ್ಲಿಂ ಹೆಣ್ಮಕ್ಳಿಗೆ ಸ್ಕೂಲಿಗೆ ಹೋಗೋದಕ್ಕೆ ಪರದೆ ಇರ್ತಕ್ಕಂಥ ಜಟಕಾ ಗಾಡಿ ಇಡಬೇಕು ಅಂತೇಳಿ ಮೈಸೂರು ಶಾಸನ ಇತ್ತು. ತುಮಕೂರಿನಲ್ಲಿ ಮೈಸೂರಿನಲ್ಲಿ ಮಹಾರಾಜರ ಕಾಲದಲ್ಲಿ ಮುಸ್ಲಿಂ ಹೆಣ್ಮಕ್ಕಳು ಪರ್ದಾ ಗಾಡಿಯಲ್ಲೇ ಕಾಲೇಜಿಗೆ ಹೋಗ್ತಾಯಿದ್ರು. ಇದು ಮಾಡ್ಕೊಂಡು ಬಂದವರು ಯಾರು? ಕೃಷ್ಣರಾಜ ಒಡೆಯರು. ಪಾಪಿ ಹುಚ್ಚಿಕೊಂಡೆ ಪ್ರತಾಪ್ ಸಿಂಹನಿಗೆ ಗೊತ್ತಿಲ್ಲ, ಇವು ಎಲ್ಲೋ ಏನೋ ಬರ್ಕೊಂಡು ಕೂತಿತ್ತು. ಅದು ಮಗನ ಕೈಯಲ್ಲಿ ಮಾಣಿಕೆ ಸಿಕ್ಕಂಗೆ ಸಿದ್ದರಾಮಯ್ಯ ತಪ್ಪಿಂದ ಎರಡು ಸಲ ಎಂ ಪಿ ಆಗೋದ್ರು ಅವರು. ಇಲ್ಲದಿದ್ದರೆ ಅವ್ರಿಗೆ ಇವತ್ತು ಮಾತಾಡೋ ಅವಕಾಶ ಇರ್ತಿರಲಿಲ್ಲ. ಅವರು ಹುಚ್ಚಾಪಟ್ಟೆ ಟಿಪ್ಪು ಸುಲ್ತಾನರಿಗೂ ಕೃಷ್ಣರಾಜ ಒಡೆಯರಿಗೂ ತಂದಿಡಬೇಕು, ಅದಕ್ಕೆ ಹೊಂಟವ್ರು ಅವರು. ಈಗ ಕೆ ಆರ್ ಎಸ್ನಲ್ಲಿ ಕೃಷ್ಣರಾಜ ಒಡೆಯರಿಗೆ ಟಿಪ್ಪು ಸುಲ್ತಾನ ಮೇಲೆ ಸಿಟ್ಟಿರ್ತಿದ್ರೆ ಆ ಶಾಸನ ಅಲ್ಲಿ ಬಿಡ್ತಿದ್ರೆ, ಟಿಪ್ಪು ಸುಲ್ತಾನರ ಸಮಾಧಿಯನ್ನು ಕಾಪಾಡ್ಕೊಂಡು ಬಂದರೆ ಮೈಸೂರು ಸಂಸ್ಥಾನದವರು ಕಾಪಾಡ್ಕೊಂಡು ಬಂದಿರ್ತಕ್ಕಂಥ. ಸೊ ರಾಜರಲ್ಲಿ ಒಳ್ಳೆಯ ಸಂಬಂಧ ಅವತ್ತು ಇತ್ತು, ಇವತ್ತು ಇದೆ. ಸೊ ಕೃಷ್ಣರಾಜ ಒಡೆಯರು ಹಿಂದುಳಿದ ವರ್ಗಕ್ಕೆ ಅವ್ರು ಮಾಡಿದಂಥ, ರೈತಾಪಿ ವರ್ಗಕ್ಕೆ ಮಾಡಿದಂಥ ಸೇವೆಗಳು ಜನ ಇವತ್ತು ನೆನೆಸ್ಕೊತಿದ್ದಾರೆ. ಆ ಕುಟುಂಬದ ಬಗ್ಗೆ ಒಂದು ಗೌರವ ಇದೆ.